ಫೈನಲ್ ವಿಚಾರ ಮತ್ತೆ ಅಭಿವೃದ್ಧಿ ನಿಗಮದ ವಿಚಾರವಾಗಿ, ಎಲೆಕ್ಷನ್ ಹತ್ರ ಇರೋದು ಅನೌನ್ಸ್ ಆಗಿರೋದ್ರಿಂದಾಗಿ ಕೊಡಗಿನಲ್ಲಿ ಎರಡು ಕ್ಷೇತ್ರ ಇದೆ, ಕೊಡವ ಅಭಿವೃದ್ಧಿ ನಿಗಮ, ಕೊಡವರ ಮತಗಳು ಕೂಡ ಇದ್ದಾವೆ. ರಾಜಕೀಯವಾಗಿ ಮತವಾಗಿ ಪರಿವರ್ತನೆ ಆಗುವಲ್ಲಿ ಈ ವಿಚಾರ ಎಷ್ಟರ ಮಟ್ಟಿಗೆ ಆಗ್ಬಹುದು ಅಂತ ಅನ್ಸುತ್ತೆ? ಅದರಲ್ಲಿ ಮಂಜು ಚಿನ್ನಪ್ಪನವ್ರದ್ದಾಗಲಿ ಯುಕೋದಾಗಲಿ ಏನು ಪಾತ್ರ ಇರಲ್ಲ. ಈಗ ನಮಗೆ ಓ ಇಲೆಕ್ಷನ್ ಇದೆ, ಇದರ ಕ್ರೆಡಿಟ್ ಯಾರಿಗೋ ಹೋಗ್ಬಿಡುತ್ತೆ ಅಂತ ಹೇಳಿ ನಮಗೆ ಈ ಒಂದು ಪ್ರೋಸೆಸ್ಸಿಂದ ನಾವು ಹಿಂದಕ್ಕೆ ಸರಿಯುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂತಂದರೆ ನಾನಾಗಲೇ ಹೇಳಿದಾಗ ನಮಗೆ ಅಷ್ಟು ದೊಡ್ಡ ಪೊಲಿಟಿಕಲ್ ಲಾಬಿ ಏನಿಲ್ಲ ಇವತ್ತೆಲ್ಲ ನಾಳೆ ಮಾಡ್ಕೋಬೋದು ಅಂತ ಹೇಳೋಕ್ಕೆ. ಅದರಿಂದ ನಾವು ಏನು ಅಂತಂದರೆ ನಾವು ನಿರಂತರವಾಗಿ ಅದರ ಬೆಂಬಿದ್ದು ನಾವು ಈ ಕೆಲಸವನ್ನು ಮಾಡಿಸಿದ್ದೀವಿ. ಇದನ್ನು ರಾಜಕೀಯವಾಗಿ ಯಾರು ಅದನ್ನು ಹೇಗೆ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ನಾವಂತೂ ಇದರ ರಾಜಕೀಯದಿಂದ ಈ ಇದರಲ್ಲಿ ತುಂಬ ದೂರದಲ್ಲಿದ್ದೀವಿ. 1% ಅಷ್ಟು ನಾವು ರಾಜಕೀಯಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ. ಯುಕೋ ಆಗಲಿ ಮಂಜು ಚಿನ್ನಪ್ಪ ಆಗಲಿ ರಾಜಕೀಯ ತಟಸ್ಥವಾಗಿರ್ತದೆ. ನಿಮ್ಮ ಸಮುದಾಯದವರು ಅವ್ರಿಗೆ ಏನು ಬೇಕು ಅದರ ಎಲ್ಲ 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 ಅಂದರೆ ರಾಜಕೀಯ ನಾವು ನಮಗೆ ಕಳೆದ 2 ಎಲೆಕ್ಷನಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇತ್ತು ಇಂಡೈರೆಕ್ಟ್ ಆಗಿ. ಬಟ್ ನಮಗೆ ಒಂದು ಅರ್ಥ ಆಗಿದೆ ಏನು ಅಂತಂದರೆ, ರಾಜಕೀಯ ಹೇಳುವಂಥದ್ದೇ ಒಂದು ಸಪರೇಟ್ ಟ್ರ್ಯಾಕ್ ಆಗಿಬಿಟ್ಟಿದೆ, ಅದು ಬೇರೆಯೇ ಅಧ್ಯಾಯ ಆಗಿಬಿಟ್ಟಿದೆ. ಅದು ಇದರೊಟ್ಟಿಗೆ ನಾವು ಮಿಕ್ಸ್ ಮಾಡಲಿಕ್ಕಾಗೋದಿಲ್ಲ, ಆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೇನು ಆಗೋದಿಲ್ಲ. ಬಟ್ ನಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಏನು ಸಿಗಬೇಕು, ನಮ್ಮ ರಾಜಕೀಯ ಏನು ಅಂತಂದರೆ ನಮ್ಮ ರಾಜಕೀಯವಾಗಿ ನಮ್ಮ ಸಮುದಾಯಕ್ಕೆ ಏನೆಲ್ಲ ಬೆನಿಫಿಟ್ ಸಿಗಬೇಕು, ಅದು ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಅವರಿಂದ ಅದನ್ನು ತಂದು ಕೊಡುವಂಥದ್ದು ನಮ್ಮ ರಾಜಕೀಯ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ನಾವು ಆ ರಾಜಕೀಯವನ್ನು ಮಾಡೋಕ್ಕೆ ರೆಡಿ ಇದ್ದೀವಿ ಇನ್ನು ಮುಂದಕ್ಕೂ.